ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾವು ಅನುಭವಿಸಿರೋ ಅವಮಾನ ನೋವು ನಿಮ್ಗೆ ಯಾರಿಗೂ ಆಗದೇ ಇರಲಿ ಅಂತ ದೇವರೊಂದು ಒಳ್ಳೆ ಸ್ಟೇಜ್ ಕೊಟ್ಟಿದ್ದಾನೆ. ಇವತ್ತು ನಿಮ್ಗೆ ಯಾರಿಗೂ ಅದು ಬರದೇ ಇರಲಿ, ನಿಮ್ಮನ್ನು ಯಾರೂ ಮುಟ್ಟದೇ ಇರಂಗೆ ಆಗೋಗಲಿ. ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿ 10-10 ವರ್ಷ ನಡೆಸೋನು ಎಲ್ಲರದ್ದು ಎನರ್ಜಿ ಕಾಣುತ್ತೆ ಒಬ್ಬೊಬ್ಬರಲ್ಲೂ ಒಬ್ಬೊಬ್ಬರಲ್ಲೂ. ಈ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಈ 23ಕ್ಕೆ ರಿಲೀಸ್ ಆಗ್ತಾ ಇದೆ ಗಾಂಧಿನಗರದಲ್ಲಿ ನಡೆಯುವಂಥ ಚಕ್ರವ್ಯೂಹನ ಬೇತ್ಸೋ ಏಕೈಕ ವೀರರು ಅಂದರೆ ನೀವೇ ಆಗಿ, ದಯವಿಟ್ಟು ನಾನು ಜೊತೆಯಲ್ಲಿರ್ತೀನಿ. ನೀವಂತೂ ಗೆದ್ದೇ ಗೆಲ್ತೀರ, ನಮ್ಮ ತಾಯಣೇ ಗೆಲ್ತೀರ, ಬೇಜಾರು ಮಾಡ್ಕೊಬಿಡಿ. ಒಳ್ಳೇದಾಗಲಿ ಎಲ್ಲರಿಗೂ. ನನಗೆ ತುಂಬ ಎಮೋಷ್ನಲ್ ಆದ ನೋಡಿ, ತುಂಬ ಖುಷಿಯಾಯಿತು. ಭಾಷರ ಬಾಪಾ ರವಿ ಮಾತಾಡ್ರಿ, ನೀವೆಲ್ಲ ಮಾತಾಡ್ರಿ. ಅಷ್ಟೇ ಒಂದು ಆಯ್ತು ಅಷ್ಟೇ, ನಂದು ಇನ್ನೇನಿಲ್ಲ. ನಾನು ನಾನು ಈ ಸಿನಿಮಾ ಯಾಕೆ ಸ್ಪೆಷಲ್ ಆಗತ್ತೆ ಅಂತ ಹೇಳ್ತೀನಿ. ವ್ಯಕ್ತಿ ಅನ್ನೋದಕ್ಕಿಂತ ಬಹಳ ಒಳ್ಳೊಳ್ಳೆ ವ್ಯಕ್ತಿತ್ವಗಳು ಸಿಗುತ್ತಲ್ಲ ಅಲ್ಲಿ ಒಂದು ಸಿನಿಮಾ ಸ್ಪೆಷಲ್ ಆಗುತ್ತೆ. ಅದಕ್ಕೆ ಕಾರಣ ಇಲ್ಲಿ ನಿಂತಿರೋವಂಥ ಅಷ್ಟು ಒಳ್ಳೊಳ್ಳೆಯ ವ್ಯಕ್ತಿತ್ವಗಳೇ ಈ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರೋವಂಥದ್ದು. ಹಲೋ ಹಲೋ, ಭಾಳ ಒಳ್ಳೆ ಮಾತು ವಿಜಿ ಮಾತಾಡಿದ್ದೀಗ. ನಾನು ವಿಜಿ ಒಂದಿಷ್ಟು ಸಿನಿಮಾಗಳು ಕ್ಯಾರೆಕ್ಟರ್ ರೋಲ್ಸ್ ಮಾಡಿದ್ದೀವಿ, ನಾವು ಜೊತೆಯಲ್ಲಿ ಕ್ಯಾರೆಕ್ಟರ್ ರೋಲ್ ಮಾಡ್ಕೊಂಡು ಬೆಳೆದಂಥವ್ರು. ಬಹಳ ಒಳ್ಳೆ ಮಾತಾಡಿದ್ದೇನು ಅಂತಂದರೆ, ಈ ಥರದ್ದೊಂದು ವೇದಿಕೆ ನಮ್ಗಳಿಗೆ ಸಿಕ್ಕಿಲ್ಲ, ನಾವು ಸೃಷ್ಟಿ ಮಾಡಿಕೊಂಡ್ವಿ. ನಾವು ಇದ್ರ ಬೆಲೆ ನಿಜಕ್ಕೂ ವಿಜಿಗಿಂತ ಹೆಚ್ಚು ಇನ್ಯಾರಿಗೂ ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಕಷ್ಟಪಟ್ಟು ಬಂದಂಥ ಒಬ್ಬ ನನ್ನ ಗೆಳೆಯ ಅಂತ ಹೇಳಲ್ಲ, ನನಗೆ ಅದನ್ನೇ ಹೇಳೋದು ಇವರು ಎಲ್ಲರಿಗೂ ಕೂಡ. ನಾನು ಯೂಶಲಿ ಕರಿಬೇಕು ಅಂತಂತಂದರೆ ಭಾಳ ಫಾರ್ಮಲ್ಲಾಗಿ ಕರಿಬೇಕು. ಒಂದೇ ಫೋನ್ ಮಾಡಿದ್ದೆ ನಾನು ವಿಜಿಗೆ, ಇಂಥ ತಾರೀಕಪ್ಪ ಹಿಂಗೆ ಬರಬೇಕು ಅಂತಂದ್ಬಿಟ್ಟು, ಯಾವ ತಾರೀಕು ನಾನು ಬರ್ತೀನಿ ಅಷ್ಟೇ ಹೇಳಿದ್ದಂಥದ್ದು. ಅದು ವಿಜಿಲಿರೋವಂಥ ಒಂದು ಗುಣ ಅದು. ಅದು ನನಗೇನಾಯಿತು, ನನ್ನ ಮಗನಿಗೆ ವಿಚಾರಕ್ಕೆ ಅಂತ ಬಂದಾಗ ಯಾವುದೋ ವಿಡಿಯೋ ನೋಡಿದ್ದಾನೆ ವಿಜಿ. ವಿಜಿ ನೋಡ್ಬಿಟ್ಟು, ಏ ನಿಮ್ಮ ಮಗ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡ್ತಾನಲ್ವಾ, ಹೌದು ಅಂತ. ಅವನ್ನ ದಯವಿಟ್ಟು ನನ್ನ ಹತ್ರ ಕಳಿಸು, ನನಗೆ ನಾವು ಇಷ್ಟು ಕಲಿಬೇಕು ಅಂತಂದರೆ ಏನೇನೋ ಮುರ್ಕೊಂಡಿದ್ದೀವಿ ನಾವು, ದೊಡ್ಡ ದೊಡ್ಡ ಡ್ಯಾಮೇಜ್ಗಳಾಗಿದೆ, ಅದೇನೂ ಆಗದೆ ಮಾಡುವಂಥ ಕಲೆ ಅದನ್ನ ನಾನು ಕಲಿಸ್ತೀನಿ ಅಂತಂದಂಥದ್ದು. ಆಮೇಲೆ ನಮ್ಮ ಇವನಿಗೇನೋ ಒಂದು ಚಿಕ್ಕದೊಂದು ಬೈಟ್ ಬೇಕಾಗಿತ್ತು, ಅವರೊಂದು ವಿಡಿಯೋ ಮಾಡಿದ್ರು ಸಲಗ ಸಿನಿಮಾದ್ದು, ದೊಡ್ಡ ಹಿತ್ತಾಗಿದೆ ಅವ್ರ ವಿಡಿಯೋನೇ. ಅದಕ್ಕೆ ದೊಡ್ಡ ಸಾಕ್ಷಿ ಇವ್ರು, ಈ ಸಿನಿಮಾಗಿರುವಂಥ ಶಕ್ತಿ ಅದು. ನನಗೆ ನನ್ನ ಮಗನಿಗೆ ಅವನ ವಿಡಿಯೋಗೆ ಅಂತ ಕಳಿಸಿದಾಗ ಏನು ಹೇಳಿದ್ರು ಅಂಕಲ್ಲು ಅಂತ ಕೇಳಿದೆ ನಾನು. ಏನು ಹೇಳಿದ್ರು ಅಂತಂದಾಗ, ರಾತ್ರಿ 2 ಗಂಟೆ ಆಗಲಿ ಮಗ, ನಿನ್ನ ಲೈಫಲ್ಲಿ ಎಂಥದ್ದೇ ಕಷ್ಟ ಅಂತಂದ್ರೂ ಈ ವಿಜಿ ನಿನ್ನ ಜೊತೆಯಲ್ಲಿರ್ತಾನೆ ಅಂತ ಹೇಳಿದ್ರು. ಈ ಸಿನಿಮಾಗೆ ಇದಕ್ಕಿಂತ ದೊಡ್ಡ ಆಶೀರ್ವಾದ, ಇದಕ್ಕಿಂತ ದೊಡ್ಡ ಶಕ್ತಿ ಇನ್ನೆಂಥದ್ದು ಬೇಕು ನಮಗೆ? ಈ ಥರದ್ದೊಂದು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು. ನಾವು ಒಬ್ಬೊಬ್ಬರ ಬಗ್ಗೆನೇ ಮಾತಾಡ್ತಾ ಹೋದರೆ ನಿಜಕ್ಕೂ ಈ ತರುಣ ಸಾಯಿಸ್ಬಿಡ್ತಾನೆ ನನ್ನ. ನಾನು ಜಾಸ್ತಿ ಮಾತಾಡಲ್ಲ, ಅದಕ್ಕೆ ನನ್ನ ಕೈಲಿ ಯಾರಪ್ಪ ಮೈ ಕೊಟ್ಟಿದ್ದು ಏನಿಲ್ಲ. ನಾನು ಇದನ್ನು ಥ್ಯಾಂಕ್ಸ್ ಅಂತ ಹೇಳ್ತಾ ನಿಂತ್ಕೊಂಡ್ರೇ ನನಗೆ ಇನ್ನೂ 2 ಅವರ್ ಬೇಕು. ಅಂಥದ್ದೊಂದು ಕಾರ್ಯಕ್ರಮ ಇದಾಗತ್ತೆ ಇವತ್ತು, ಎಲ್ಲರೂ ಬಂದಿದ್ದರೆ ಒಟ್ಟಿಗೆ ಹೇಳ್ಬಿಡ್ತೀನಿ, ದಯವಿಟ್ಟು ಸಾರಿ, ಒಬ್ಬೊಬ್ಬರಿಗೆ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ನಂದು ಒಂದು ಇದೆಲ್ಲ ನೋಡಿದಾಗ ಒಂದು ಅನಿಸಿದ್ದು, ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿ ಬರುವಂಥ ಒಂದು ದಂಗಲ್ ಸಿನಿಮಾಗೆ ನಾವು ಮೀರಿಸುವಂಥ ಒಂದು ಸಿನಿಮಾ ಆಗತ್ತೆ ಅಂತ ಇದೆ. ಮೊದಲು ಗುರು ಶಿಷ್ಯರಾಗತ್ತೆ, ಆಮೇಲೆ ದಂಗಲ್ ಆಗತ್ತೆ. ಇದು ಪ್ರಾಮಿಸ್, ಬರೆದಿಟ್ಕೊಳ್ಳಿ.